ಪ್ರತಿದಿನ ಒಬ್ಬರನ್ನ ಒಬ್ಬರ ಜೊತೆಗೆ ನಾನು ಮಾತಾಡ್ತಾನೆ ಇರ್ತೀನಿ. ಅಂಡ್ ಇವತ್ತಿನ ದಿನ ನಮ್ಮ ಜೊತೆಗೆ ಒಬ್ರು ಸಿಕ್ಕಾಪಟ್ಟೆ ಸ್ಪೆಷಲ್ ಯಂಗ್ ಅಚೀವರ್ ಇದಾರಪ್ಪ. ಅವರು ಬೇರೆ ಯಾರು ಅಲ್ಲ, ನಮ್ಮ ಪಕ್ಕಾ ಬೆಂಗಳೂರಿನ ಹುಡುಗ ಆಗಿರುವಂತ ಶ್ರೀನಿಧಿ. ಹಾಯ್ ಶ್ರೀನಿಧಿ. ಹಲೋ ಹಲೋ, ನಮಸ್ಕಾರ. ಹೇಗಿದ್ರಾ? ನಾವು ಚೆನ್ನಾಗಿದ್ದೀವಿ. ಸೊ ಬೇಸಿಕಲಿ ಶ್ರೀನಿಧಿ ಅವರು ಒಂದಷ್ಟು ವಿಷಯಗಳ ಮೂಲಕ ನನ್ನ ಗಮನನ ಈ ಸದ್ಯದ ಕ್ವಾರಂಟೈನ್ ಅಲ್ಲಿ ಸೆಳೆದ್ರು. ಅದೇನು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ತರ ಜುಗಾರಿ ಕ್ಲೋಸ್ ಬುಕ್ ನಾನು ತುಂಬಾ ದಿನಗಳಿಂದ ಹುಡುಕ್ತಾ ಇದ್ದೆ, ನಿಮ್ಗೂ ಕೂಡ ಹೇಳ್ತಾ ಇದ್ದೆ. ಅಂಡ್ ಆ ಜುಗಾರಿ ಕ್ಲೋಸ್ ಬುಕ್ ನನಗೆ ರೀಸೆಂಟ್ ಆಗಿ ಸಿಕ್ತು, ಆದ್ರೆ ನಾರ್ಮಲ್ ಪುಸ್ತಕದ ರೂಪದಲ್ಲ, ಆಡಿಯೋ ವಿಜುವಲ್ ಬುಕ್ ರೂಪದಲ್ಲಿ. ಅಂದ್ರೆ ಯಾರೋ ಒಬ್ರು ನಮ್ಗೆ ಲಿಟ್ರಲಿ ಕತೆ ಹೇಳ್ತಿದ್ರೆ ಅಥವಾ ಬುಕ್ ನ ಓದ್ತಾ ಇದ್ರೆ ಹೇಗಿರುತ್ತೋ ಆ ಅನುಭವ ಸಿಗೋ ರೀತಿ ಇತ್ತು. ಸೊ ಆ ಅನುಭವನ ನಮಗೆ ತಂದ್ಕೊಟ್ಟಿದ್ದು ಇದೇ ಶ್ರೀನಿಧಿ ಅವರಾಗಿರ್ತಾರೆ. ಸೊ ಈ ಶ್ರೀನಿಧಿ ಅವರು ಬರೀ ಜುಗಾರಿ ಕ್ಲೋಸ್ ಒಂದೇ ಅಲ್ಲ, ಬೇಕಾದಷ್ಟು ಪುಸ್ತಕಗಳನ್ನ ಈ ರೀತಿಯ ಆನ್ಲೈನ್ ಫಾರ್ಮ್ಯಾಟ್ಗೆ ತಗೊಂಡ್ ಬಂದಿದ್ರು. ಸೊ ಶ್ರೀನಿಧಿ ಅವ್ರ ಹತ್ರನೇ ಮಾತಾಡೋಣ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳು ತಿಳ್ಕೊಳ್ಳೋದಕ್ಕೆ. ಸೊ ಶ್ರೀನಿಧಿ ಅವರ ಫಸ್ಟ್ ಕ್ವಾರಂಟೈನ್ ಹೇಗಿದೆ? ಪರವಾಗಿಲ್ಲ, ಏನೋ ಅಂತದ್ದೇನು ಖುಷಿನೂ ಇಲ್ಲ, ಅಂತದ್ದು ಬೇಜಾರಿಲ್ಲ. ಪ್ರತಿದಿನ ನ್ಯೂಸ್ ನೋಡಿ ನೋಡಿ ಸಾಕಾಗೋಗಿದೆ. ಸೊ ಏನ್ ಮಾಡ್ತಾ ಇದ್ದೀರಾ ಯೂಶಲಿ ಕ್ವಾರಂಟೈನ್ ಟೈಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ? ಒಂದು ಮೂವೀಸ್ ನೋಡ್ತೀನಿ, ಅದು ಬಿಟ್ರೆ ಕಥೆಗಳು ಬರಿತಾ ಇರ್ತೀನಿ ಮುಂದೆ ಆಡಿಯೋ ಬುಕ್ಸ್ ಮಾಡೋದಕ್ಕೆ. ಓಕೆ, ಅಷ್ಟೇ, ಇನ್ನೇನಿಲ್ಲ. ಹೆಚ್ಚು ಕಾಲ ಸಿನಿಮಾ ನೋಡ್ತೀನಿ. ಹೆಚ್ಚು ಕಾಲ ಸಿನಿಮಾ ಏನೋ ನೋಡ್ತೀರಾ? ಅಂಡ್ ನಮ್ ಜನರಿಗೆ ನಾನು ರೀಸೆಂಟ್ ಆಗಿ ಒಂದು ನಾಟಕ ನೋಡ್ಕೊಂಡು ಬಂದು ತುಂಬಾ ಇಷ್ಟ ಆಯ್ತು ಅಂತ ರಿವ್ಯೂ ಕೊಟ್ಟಿದ್ದೆ, ಕಡೆ ದಿನ ಕಡೆ ಶೋ ಅಂತ. ನನ್ನ ಇನ್ಸ್ಟಾ ಸ್ಟೋರಿಗಳೆಲ್ಲ ಹಾಕಿ ಅದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಬೇಸಿಕಲಿ ಆ ನಾಟಕದ ಡೈರೆಕ್ಟರ್ ಇದೇ ಶ್ರೀನಿಧಿ. ಸೊ ಜನರಿಗೆ ಇನ್ನಷ್ಟು ನಿಮ್ಮನ್ನ ಹತ್ತಿರವಾಗಿ ಪರಿಚಯ ಮಾಡೋದಕ್ಕೋಸ್ಕರ ಹೇಳಿದೆ. ಸೊ ಶ್ರೀನಿಧಿ ಅವರೇ, ಈಗ ಸದ್ಯಕ್ಕೆ ಆಡಿಯೋ ವಿಜುವಲ್ ಬುಕ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು? ಅಂಡ್ ಕನ್ನಡ ಪುಸ್ತಕಗಳನ್ನ ಆಡಿಯೋ ವಿಜುವಲ್ ಫಾರ್ಮ್ಯಾಟ್ ಅಲ್ಲಿ ತರೋದು ಎಷ್ಟು ಈಸಿ ಅಥವಾ ಎಷ್ಟು ಕಷ್ಟ? ಅದು ನಾನೀಗ ಇನ್ನು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಪರ್ಮಿಷನ್ ತಗೊಂಡ್ ಮಾಡ್ಬೇಕು ಅಂತ ಇದ್ದೀನಿ. ಓಕೆ, ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದ್ರೆ, ಸೊ ದಟ್ ನಾನ್ ಸ್ವಲ್ಪ ಫಂಡ್ ಎಲ್ಲ ರೈಸ್ ಮಾಡ್ಬಿಟ್ಟು ನಾನು ಆ ಸಿನಿಮಾಗಳ ಆ ಪುಸ್ತಕಗಳ ರೈಟ್ಸ್ ತಗೊಂಡು ಮಾಡೋಣ ಅಂತ ಇದ್ದೀನಿ. ಜುಗಾರಿ ಕ್ರಾಸ್ ಅಷ್ಟೇ, ರೈಟ್ಸ್ ತಗೊಂಡು ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಓಕೆ, ನಾನು ಮೊದಲು ನನ್ನ ನನ್ನ ಸ್ನೇಹ ವರ್ಗ ಇತ್ತು, ಒಂದು ನನ್ನ ರಂಗಭೂಮಿ ಸ್ನೇಹಿತರೆಲ್ಲ ಇದ್ವಿ, ಅವ್ರಿಗೋಸ್ಕರ ಒಂದು ಸಣ್ಣ ಕತೆಗಳು, ನಂದೇ ರಂಗಭೂಮಿ ಕತೆಗಳು, ಅದು ಇದನ್ನ ಆಡಿಯೋ ವಿಜುವಲ್ ಫಾರ್ಮೆಟ್ ಅಲ್ಲಿ ಮಾಡ್ತಾ ಹೋದೆ. ಓಕೆ, ಒಬ್ರು ರೆಕಮೆಂಡ್ ಮಾಡಿದ್ರು ಜುಗಾರಿ ಕ್ರಾಸ್ ಒಂದು ಎಪಿಸೋಡ್ ಮಾಡಿ ಅಂತ. ಸೊ ಮಾಡಿದೆ, ಆಮೇಲೆ ಅದು ಚೆನ್ನಾಗಿ ರೀಚ್ ಆಯ್ತು, ಎಲ್ಲಾ ಕಡೆಗೂ ಹೋಯ್ತದು. ಹೌದು, ಸೊ ದಟ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ನನ್ನ ಎಷ್ಟೋ ಅನುಭವಗಳು, ಅಥವಾ ನಾನು ಸಮಾಜನ ಕಂಡ್ಕೊಂಡ ಹಾಗೆ, ಅಥವಾ ನನ್ನ ಜೀವನದಲ್ಲಿ ನಡೆದ ಘಟನೆಗಳು, ಪ್ರತಿಯೊಂದಕ್ಕೂ ಒಂದು ಆಡಿಯೋ ವಿಜುವಲ್ ರೂಪ ಕೊಡ್ತಾ ಹೋದೆ. ಅಂದ್ರೆ ನನಗೆ ಬ್ಲೈಂಡ್ಗಳು ಕೂಡ ಫೋನ್ ಮಾಡಿದ್ರು, ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ನೋಡಿ ಅಂತ. ನನಗೇನಂದ್ರೆ ಸಿನಿಮಾದಲ್ಲಿ ನಾವು ನೋಡುವಾಗ್ಲೂ ಅಷ್ಟೇ, ವಿಡಿಯೋ ಎಷ್ಟು ಮ್ಯಾಟರ್ ಆಗುತ್ತೋ ಆಡಿಯೋ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ನಮ್ಗೆ. ಖಂಡಿತ. ಸೊ ದಟ್ ನಾವು ಸರೌಂಡಿಂಗ್ ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಕೂಡ, ಒಂದು ಒಬ್ಬ ಹುಡುಗ ನಡ್ಕೊಂಡು ಹೋಗ್ತಿದ್ದ ಅಂದ್ರೆ ಅವನ ಹೆಜ್ಜೆ ಶಬ್ದದಿಂದ ಹಿಡಿದು ಪ್ರತಿಯೊಂದನ್ನು ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಯೂಸ್ ಮಾಡಿ ಮ್ಯೂಸಿಕ್ ನ ಬಳಸ್ಕೊಂಡು ಕತೆ ಹೇಳೋದಕ್ಕೆ ಶುರು ಮಾಡಿದೆ. ಅದು ಈಗ ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ. ಈಗ ನನ್ನ ಕತೆಗಳು ಇಂಗ್ಲಿಷ್ ಮತ್ತೆ ಹಿಂದಿಲೂ ಬರ್ತಾ ಇದಾವೆ. ಅದೇ ಈಗ ನನಗೆ ಆಸೆ ಇರೋದೇ ಅದು, ನಾನು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಬೇಕು. ಈಗ ವಿಜುವಲ್ ನೋಡಿನು ಸಂತೋಷ ಪಡೋರು ಇರ್ತಾರೆ, ಆಡಿಯೋ ಬರೇ ಕೇಳಿನೂ ಸಂತೋಷ ಪಡೋರು ಇರ್ತಾರೆ. ಮತ್ತೆ ಇದು ತುಂಬಾ ಸಿಂಪಲ್ ಇರುತ್ತೆ, ನಾವು ಟ್ರಾವೆಲ್ ಮಾಡುವಾಗ್ಲೂ ಕೂಡ ಕಿವಿಗೆ ಒಂದು ಇಯರ್ ಫೋನ್ ಹಾಕೊಂಡು ಹೋಗ್ಬಿಟ್ರೆ ನಮ್ಗೆ ಕಂಪ್ಲೀಟ್ ಕತೆ ಕೇಳ್ದಾಗಿರುತ್ತೆ. ಖಂಡಿತ. ಸೊ ಅದಕ್ಕೆ ಮಾಡಿದೆ. ಈಗಿನ ಕಾಲದಲ್ಲಿ ಎಷ್ಟೋ ಜನರಿಗೆ ಕತೆ ಹೇಳುವಂತ ಪುಸ್ತಕ ಇರಲ್ಲ, ಮಕ್ಕಳಿಗೆ ಕತೆ ಕೇಳ್ತಾ ಇರುವಂತ ಫೀಲಿಂಗ್ ನಿಜವಾಗ್ಲೂ ಮಿಸ್ ಆಗುವಂತ ಟೈಮ್ ಅಲ್ಲಿ ದೇ ಕ್ಯಾನ್ ಯೂಸ್ ಇಟ್. ಬಟ್ ನಾನ್ ಕೇಳ್ತಿರೋದು, ಒಂದು ಕತೆ ನಿಮ್ಗೆ ಮಾಡೋದಕ್ಕೆ ಎಷ್ಟು ದಿನ ಹಿಡಿಯತ್ತೆ ಅಂಡ್ ಎಷ್ಟು ಕಷ್ಟಗಳಿರುತ್ತೆ? ಬೇಸಿಕಲಿ ಡಿಫಿಕಲ್ಟೀಸ್ ಏನೇನಿರತ್ತ? ಡಿಫಿಕಲ್ಟೀಸ್ ಅಂದ್ರೆ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಏನು, ನಾನ್ ಮಾಡೋದು ಕಂಪ್ಲೀಟ್ ನಾನು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತೀನಿ ಆಡಿಯೋನ. ಓಕೆ, ರೆಕಾರ್ಡ್ ಮಾಡಿ ಅದನ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಎರೇಸ್ ಮಾಡಿ ನಮ್ ಫ್ರೆಂಡ್ ಮನೆಗೆ ಹೋಗಿ ಅದನ್ನ ಎಡಿಟ್ ಮಾಡ್ತೀನಿ. ಓಕೆ, ಸೊ ದಟ್ ಈಗ ನಾನೊಂದು ಎಕ್ವಿಪ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೀನಿ, ಅಂದ್ರೆ ಮೈಕ್ಸ್ ಎಲ್ಲ ತಗೊಂಡು ಇನ್ನು ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡ್ಬೇಕು ಅಂತಿದ್ದೀನಿ. ಅದೇ ಈಗ ಸ್ವಲ್ಪ ಎಕ್ವಿಪ್ಮೆಂಟ್ ಇಲ್ಲದೆ ಇರೋದ್ರಿಂದ ಇರ್ರೆಗ್ಯುಲರ್ ಆಗ್ತಾ ಇದೆ ಅಪ್ಲೋಡ್ ಮಾಡೋದು. ನನ್ನಲ್ಲಿ ಸಾಕಷ್ಟು ಕತೆಗಳಾಗ್ಲೇ ಬರ್ದಿಟ್ಟಿದ್ದೀನಿ, ನಾನ್ ಅನ್ಕೋತಾ ಇರೋದು ವೀಕ್ಲಿ ಎರಡು ಕತೆಗಳನ್ನ ಬಿಡೋಣ ಅಂತ. ಓಕೆ, ಡಿಫಿಕಲ್ಟೀಸ್ ಆಗೋದು ಎಲ್ಲಿ ಅಂದ್ರೆ ರೀಚ್, ನಮ್ಗೆ ಸಡನ್ ಆಗಿ ರೀಚ್ ಆಗಲ್ಲ. ಹೌದು, ಇದು ರೀಚ್ ಆಗ್ತಾ ಹೋದಷ್ಟು ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಪ್ಲಾನ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ತಿಂಗಳಿಂದ. ಆಲ್ ದಿ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ ಗಳಿಗೆ, ಇನ್ನಷ್ಟು ಒಳ್ಳೊಳ್ಳೆ ಕತೆಗಳನ್ನ ತಗೊಂಡ್ ಬನ್ನಿ.
ಸೊ ನೀವ್ ಇವಾಗಷ್ಟೇ ಹೇಳ್ತಾ ಇದ್ರಿ ಕ್ವಾರಂಟೈನ್ ಟೈಮ್ ಅಲ್ಲಿ ತುಂಬಾ ಮೂವೀಸ್ ನೋಡ್ತಾ ಇದೀನಿ ಅಂತ. ಸೊ ಯೂಶ್ವಲಿ ಯಾವ್ಯಾವ ಮೂವೀಸ್ ನೋಡ್ತಾ ಇದೀರಾ ಕನ್ನಡದಲ್ಲಿ, ಅಂಡ್ ನಮ್ಮ ಚಂದ್ರಿಗೆ ಅದನ್ನ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಯಾವ ಮೂವೀಸ್ ಆಗಿರತ್ತ? ನಾನು ತುಂಬಾ ಸಜೆಸ್ಟ್ ಮಾಡೋದು ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಫಿಲಮ್ಸ್. ಪುಟ್ಟಣ್ಣ ಕಣಗಾಲ್ ಅವರ ಯಾವ್ದೇ ಸಿನಿಮಾನು ನಮ್ ಜನ ಈಗ್ಲೂ ಕೂಡ ಹಾಕೊಂಡು ನೋಡ್ಬೋದು. ಅದ್ ಬಿಟ್ರೆ ಒಂದ್ ಸ್ವಲ್ಪ ಜೀವನದಲ್ಲಿ ಬೇಜಾರಾಗಿದೆ ಯಾಕೋ ಮೂಡ್ ಇಲ್ಲ ಅಂದ್ರೆ ಯೋಗರಾಜ್ ಭಟ್ಟರ ಮೊದಲ ಒಂದ್ ಎರಡ್ ಮೂರು ಸಿನಿಮಾಗಳನ್ನ ನಾವು ನೋಡ್ಬೋದು. ಮುಂಗಾರು ಮಳೆ, ಗಾಳಿಪಟ, ಗಾಳಿಪಟ, ಪರಮಾತ್ಮ, ಪಂಚರಂಗಿ, ಇವೆಲ್ಲ ಫುಲ್ ಆಫ್ ಹ್ಯಾಪಿನೆಸ್, ಒಂಥರ ಖುಷಿ ಖುಷಿ ನೀಡೋ ಸಿನಿಮಾಗಳು. ಅದನ್ ಬಿಟ್ರೆ ಉಪೇಂದ್ರ ಅವ್ರ ಸಿನಿಮಾಗಳನ್ನ ನೋಡಿ ಒಂದ್ ಸ್ವಲ್ಪ ಮಜಾ ತಗೊಂಡ್ಬೋದು ಕನ್ನಡದಲ್ಲಿ. ಅದ್ ಬಿಟ್ರೆ ಈಗ ನ್ಯೂ ಬೇವ್ ಫಿಲಮ್ಗಳು ಬರ್ತಾ ಇದೆಯಲ್ಲ, ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಅಂದ್ರೆ ಈ ಪವನ್ ಕುಮಾರ್, ರಕ್ಷಿತ್ ಶೆಟ್ಟಿ ಸಿನಿಮಾಗಳು ನೋಡಿದ್ರೆ ಸಿನಿಮಾ ಜೊತೆಗೆ ಇನ್ನೊಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಸಿನಿಮಾ ಎಕ್ಸ್ಪ್ಲೈನ್ ವಿಡಿಯೋಗಳನ್ನು ನೋಡ್ತಾರೆ ಜನ. ಖಂಡಿತ ಹೌದು, ತುಂಬಾ ಜನ ವಿಡಿಯೋಸ್ ಎಲ್ಲ ಚೆಕ್ಔಟ್ ಮಾಡ್ತಿರ್ತಾರೆ. ಹೌದೌದೌದು. ಸೊ ಶ್ರೀನಿಧಿ ಅವರೇ, ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ನ ಅಫಿಷಿಯಲ್ ಹ್ಯಾಂಡಲ್ ನ ಹೇಳಿದ್ರೆ ನಮ್ ಜನರಿಗೆ ಸರ್ಚ್ ಮಾಡಕ್ಕೆ ಈಸಿ ಆಗತ್ತೆ. ಅದು ಶ್ರೀನಿಧಿ ಬೆಂಗಳೂರು ಅಂತ, ಶ್ರೀನಿಧಿ ಬ್ಯಾಂಗ್ಳೂರ್ ಅಂತ ಹೊಡಿಬೇಡಿ, ಶ್ರೀನಿಧಿ ಬೆಂಗಳೂರು ಅಂತ ನೀವು ಸರ್ಚ್ ಮಾಡಿದ್ರೆ ಒಂದು ಲೋಗೋ ಬರುತ್ತೆ ಎಸ್ ಬಿ ಅಂತ, ಅದ್ರ ಕೆಳಗಡೆ ನಿಮ್ಗೆ ಸಾಕಷ್ಟು ಆಡಿಯೋ ವಿಜುವಲ್ ಸೀರೀಸ್ ಸಿಗುತ್ತೆ. ಈಗ ಹೊಸ ಸೀರೀಸ್ ಮಾಡಿದೀನಿ ಲಾಂಗ್ ವಾಕ್ ಅಂತ, ಬ್ಯಾಂಗ್ಳೂರ್ ಟು ಲಡಾಖ್ ಒಬ್ಬ ಹುಡುಗ ನಡ್ಕೊಂಡು ಹೋಗ್ತಾನೆ, ಅದ್ರ ಮೇಲೆ ಒಂದು ಕಥೆ ಬರ್ದಿದೀನಿ. ಅದು ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ ಮೂರ್ ಭಾಷೆಯಲ್ಲೂ ಲಭ್ಯ ಇದೆ, ಈಗ ಹೋಗಿ ಅವರು ನೋಡ್ಬೋದು. ಓಕೆ, ಖಂಡಿತ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ನಿಮ್ಮನ್ನ ಫಾಲೋ ಮಾಡಿದ್ರು ಕೂಡ ನಿಮ್ಗೆ ಅಪ್ಡೇಟ್ ಸಿಗತ್ತೆ, ರೈಟ್? ಹೌದು, ಖಂಡಿತವಾಗಿಯೂ. ಸೊ ಈಗ ನೀವು ಮಿರ್ಚಿಯಾನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಗೆ ಬಂದ್ರೆ ನಾನು ಇವ್ರ ಪ್ರೊಫೈಲ್ ನ ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಇವರ ವಿಶುವಲ್ ಆಡಿಯೋ ವಿಶುವಲ್ ಬುಕ್ಸ್ ಬಗ್ಗೆ, ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಗ್ಗೆ, ಇವ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಕೂಡ ಪಡ್ಕೋಬಹುದಾಗಿರತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ, ಇಂತ ಒಳ್ಳೆ ಇನಿಶಿಯೇಟಿವ್ ಗೆ. ಕೀಪ್ ಗೋಯಿಂಗ್, ಕೀಪ್ ಆನ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.